ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ಶೈಕ್ಷಣಿಕ ಅಪ್ಡೇಟ್ಗೆ ಸ್ವಾಗತ. ಈಗಾಗಲೇ ನೋಡಿದ್ದೀರಾ ನೀವು, ಸೋಮಶೇಖರ್ ಸರ್ ಅವರು ಪಿಟಿಷನ್ನ ಫೈಲ್ ಮಾಡಿದ್ದಾರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ. ಈಗ ನಾವು ಮಾತಾಡ್ತಾ ಇರೋದು ಪಿ ಯು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ. ಈಗಾಗಲೇ ಮಾನ್ಯ ಸೋಮಶೇಖರ್ ಸರ್ ಅವರು ಹೇಳಿದ್ದಾರೆ, ಯಾರು ಇಂಡಿವಿಜುವಲ್ ಆಗಿ ರಿಟ್ ಅರ್ಜಿ ಸಲ್ಲಿಸ್ಬೋದು. ಅದಕ್ಕೋಸ್ಕರ ನನಗೆ ಸಾಕಷ್ಟು ಕಾಲ್ಗಳು ಬರ್ತಾಯಿದೆ, ಮತ್ತು 50 ಜನ ರೀಚ್ ಔಟ್ ಮಾಡಿದ್ದಾರೆ. ಆಗ ಈಗಾಗಲೇ 250 ಜನ ಕಾಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರದ್ದು ಕೂಡ ರಿಟ್ ಅರ್ಜಿ ಸಲ್ಲಿಸ್ತೀನಿ ಇದೇ ಬುಧವಾರ ಅಂತ ಹೇಳ್ತಾಯಿದ್ದಾರೆ. ಇನ್ನೆರಡು ದಿವಸಗಳ ಕಾಲ ತಡ್ಕೊಂಡು, ಯಾಕೆ ಅಂದರೆ ಇನ್ನೆರಡು ದಿವಸ ಅಂದರೆ ಈ ರಿಟ್ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ, ಒಂದು ಇಂಡಿವಿಜುವಲ್ನ ನಿಮ್ಮ ರಿಸಿಪ್ಟು ಮತ್ತು ಎಲ್ಲ ಡಾಕ್ಯುಮೆಂಟ್ಸು ಬೇಕಾಗುತ್ತೆ ನಿಮ್ಮೊಂದು ಫೈಲ್ ಮಾಡಿ, ಅದನ್ನು ಅವ್ರಿಗೆ ರಿಟ್ ಅರ್ಜಿ ಸಲ್ಲಿಸ್ಬೇಕು ಅಂತ ಮಾನ್ಯ ಸೋಮಶೇಖರ್ ಸರ್ ಹೇಳಿದ್ದಾರೆ. ನಿಮಗೂ ಕೂಡ ಸಪೋರ್ಟ್ ಸಿಗ್ತಾ ಇದೆಯಪ್ಪ. ಈಗಾಗಲೇ ನಾನು ತಿಳಿಸಿದ್ದೆ, ಯಾರೋ ಒಬ್ಬರು ಫೈಲ್ ಮಾಡಿದ್ದಾರೆ, ತಲೆ ಕೆಡಿಸ್ಕೋಬೇಡಿ. 26,000 ಜನ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ ಅಂತ ಹೇಳಿದೆ, 20,000 ಜನದ. ಅದಕ್ಕೋಸ್ಕರ ಈಗ ಸೋಮಶೇಖರ್ ಸರ್ ಮುಂದೆ ಬಂದು ರಿಟ್ ಅರ್ಜಿ ಸಲ್ಲಿಸ್ತಾರೆ. ಹಾಗೆಯೇ ನೀವು ಕೂಡ ಸೋಮಶೇಖರ್ ಸರ್ನ ಲೈಕ್ ಮಾಡಿದ್ರೆ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮಗೆ ಸೋಮಶೇಖರ್ ಸರ್ ಮಾಡಿದ್ದು ಹೆಲ್ಪ್ಫುಲ್ ಆದರೆ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹಿಟ್ ಮಾಡಿ ಫರ್ದರ್.